ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮೇನ್ ಯೋಜನೆ ಆಗಿತ್ತು ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ. ಈಗ ಮನೆಯ ಸಚಿವರಾದ ಲಕ್ಷ್ಮೀ ಬೆಳಕರ್ ಮೇಡಮ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಈ ಈ ಯೋಜನೆಗೆ ಪಾಲುದಾರರಾಗಲು ಸ್ವಲ್ಪ ಒಂದು ರಿಸ್ಟ್ರಿಕ್ಷನ್ ಅನ್ನು ಕೂಡ ಹಾಕಿದ್ದಾರೆ. ಇದು ಈ ಜನಕ್ಕೆ ತೊಂದರೆ ಆಗ್ಬೋದು. ಏನೆಲ್ಲ ಬದಲಾವಣೆ ಆಗಿದೆ, ಯಾರಿಗೆ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ನೋಡೋದಾದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಕಡ್ಡಾಯವಾಗಿ ಮಹಿಳೆಯರೇ ಯಜಮಾನಿ ಆಗಿರಬೇಕು. ಮಹಿಳೆಯರೇ ಹೆಡ್ಡಾಗಿರಬೇಕು. ಅಂಥವರಿಗೆ ಮಾತ್ರ ನಿಮಗೆ ಅನ್ನ ಬಗ್ಗೆ ಅದೇ ರೀತಿ ಗೃಹ ಲಕ್ಷ್ಮಿ ಯೋಜನೆ ಅದು ಕೂಡ ಎಲಿಜಿಬಲ್ ಆಗ್ತೀರಾ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನೀವು ರೇಷನ್ ಕಾರ್ಡ್ ಚೆಕ್ಔಟ್ ಮಾಡಿ ಅಲ್ಲಿ ನಿಮಗೆ ಹದಿನೆಂಟು ವರ್ಷದ ಒಳಗೆ ಹೆಣ್ಣು ಮಕ್ಕಳು ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಬಟ್ ಪುರುಷರು, ಬರೀ ಪುರುಷರೇ ನಿಮಗೆ ರೇಷನ್ ಕಾರ್ಡ್ಗೆ ಎಡ್ಡು ಬಂದುಬಿಟ್ಟು ಪುರುಷರಾಗಿದ್ದರೆ ಅಂಥವರಿಗೆ, ಅಂಥ ಫ್ಯಾಮಿಲಿಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಕೂಡ ಅಂಥವರಿಗೆ ಏನಂದರೆ ಗೃಹಲಕ್ಷ್ಮಿ ಅದೇ ರೀತಿ ಅನ್ನ ಭಾಗ್ಯ ಯೋಜನೆ ಕೂಡ ಎಲಿಜಿಬಲ್ ಇರೋದಿಲ್ಲ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದಕ್ಕೆ ಕಂಡೀಷನ್ ಹಾಕಿದ್ದೆ, ಬರೋಬ್ಬರಿ 6 ಲಕ್ಷ ಪುರುಷರು ಈ ರೀತಿ ಇದೆ ಅಂತ ಹೇಳಿ ಡಾಟಾ ಕೂಡ ಕೊಟ್ಟಿದ್ದಾರೆ. 6 ಲಕ್ಷ ಪುರುಷರ ಹೆಸರಲ್ಲೇ ಅವರೇ ಹೆಡ್ ಆಗಿದ್ದಾರೆ ರೇಷನ್ ಕಾರ್ಡಿಗೆ. ರೂಲ್ಸ್ ಪ್ರಕಾರ ಅಂದರೆ ನಿಮ್ಮದು ರೂಲ್ಸ್ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಹೆಣ್ಣು ಮಕ್ಕಳೆಯ ರೇಷನ್ ಕಾರ್ಡ್ ಮುಖ್ಯಸ್ಥರು ಹೆಡ್ ಆಗಿರ್ಬೇಕು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ನಿಮ್ಮ ರೇಷನ್ ಕಾರ್ಡ್ ಚೆಕ್ಔಟ್ ಮಾಡ್ಕೊಳ್ಳಿ, ಅಲ್ಲಿ ಹೆಡ್ ಯಾರಿದ್ದಾರೆ ನೋಡಿ. ಇನ್ ಕೇಸ್ ಅದರಲ್ಲಿ ಮಹಿಳೆಯರೇ ಹೆಡ್ಡಿದ್ರೆ ನೋ ವರಿ, ಡೋಂಟ್ ವರಿ, ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಅನ್ನ ಬಗ್ಗೆ ಯೋಜನೆ ಅದೇ ರೀತಿ ಗೃಹ ಲಕ್ಷ್ಮಿ ಯೋಜನೆದು ಅಮೌಂಟ್ ಕೂಡ ಬರುತ್ತೆ. ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಪುರುಷರು ಹೆಡ್ ಆಗಿದ್ದರೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸರ್ಕಾರ ಕಾಲಾವಕಾಶ ಕಲ್ಪಿಸಿದೆ ಅಂದರೆ ಟೈಮ್ನ ಕೊಟ್ಟಿದೆ ಇದೇ ಸೆಪ್ಟೆಂಬರ್ 10ರವರೆಗೆ ನಿಮಗೆ ಕಾಲಾವಕಾಶವನ್ನು ಕೂಡ ಕಲ್ಪಿಸಿದೆ. ಆ ಸಮಯದಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಸ್ಕೋಬೋದು. ಈಗ ಹೇಳಿದ್ನಲ್ಲ ಆ ರೀತಿ ಇನ್ ಕೇಸ್ ಪುರುಷರೇ ಹೆಡ್ ಆಗಿದ್ದರೆ ಅದನ್ನು ಮಹಿಳೆಯರಾಗಿ ಕನ್ವರ್ಟ್ ಮಾಡ್ಕೋಬೋದು, ಮಹಿಳೆಯರ ಹೆಡ್ ಮಾಡ್ಕೋಬೋದು. ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಹತ್ತಿರದ ಕಚೇರಿಗೆ ಹೋಗಿ. ಅದೇ ರೀತಿ ಇನ್ ಕೇಸ್ ಏನೇ ಸಮಸ್ಯೆ ಇದೆ ರೇಷನ್ ಕಾರ್ಡ್ದು ಆ್ಯಡ್ ಮಾಡೋದು, ಅಪ್ಡೇಟ್ ಮಾಡೋದು, ಮಾಡಿಫೈ ಮಾಡೋದು, ಹೊಸೊಬ್ಬರೇ ಆ್ಯಡ್ ಮಾಡೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡೋದು, ಫೋಟೋ ಚೇಂಜ್ ಮಾಡ್ಬೋದು, ರೇಷನ್ ಕಾರ್ಡ್ದು ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ಚಾನ್ಸ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ನೇ ತಾರೀಕು ಈ ಗ್ಯಾರಂಟಿ ಮೊದಲ ಮಧ್ಯೆ ನೆಕ್ಸ್ಟ್ ಚಾನ್ಸಸ್ನ ಕೊಡ್ತಾರೋ ಇಲ್ಬೋ ಗೊತ್ತಿಲ್ಲ. ಬಟ್ ಇದು ಒಂದು ಒಳ್ಳೆಯ ಸೂಕ್ತ ಸಮಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ರೇಷನ್ ಕಾರ್ಡ್ದು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ, ಸಮಸ್ಯೆ ಇರುತ್ತೆ ಅವರು ಕೂಡ ಮಾಡಿಸ್ಬೋದು. ಅದೇ ರೀತಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಇರೋ ರೇಷನ್ ಕಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆ ಇದ್ರೆ ನೀವು ಅದನ್ನು ಬೇಗವಾಗಿ ಸರಿಪಡಿಸಿಕೊಳ್ಳೋಕ್ಕೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ ರಾಜ್ಯ ಸರ್ಕಾರದಿಂದ. ಆ ನಿಟ್ಟಿನಲ್ಲಿ ಅದನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ಗೃಹಲಕ್ಷ್ಮಿ ಅದೇ ರೀತಿ ನನ್ನ ಬಗ್ಗೆ ಅದು ನಿಮ್ಮದು ಸ್ಕೀಮ್ ಬಗ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾವು ವಿಡಿಯೋ ಮಾಡಿ ಕಳಿಸ್ತೀವಿ. ಈ ರೀತಿ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ಯಾವ ರೀತಿ ಪುರುಷರೇ ಹೆಡ್ಡಿದ್ದಾರೆ ಮಹಿಳೆಯರೇ ಹೆಡ್ಡಿದ್ದಾರೆ ಅಂತ. ಬರೋಬ್ಬರಿ ಅವರು ಕೊಟ್ಟಿರೋ ಡಾಟಾ ಪ್ರಕಾರ 6 ಲಕ್ಷ, ಓನ್ಲಿ 6 ಲಕ್ಷ ಅಷ್ಟೇ ಈ ರೀತಿ ಆಗಿದೆ. ಅವರಿಗೆ ಮಾತ್ರ ಎಲಿಜಿಬಿಲಿಟಿ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ ಕೇಸ್ ಅದನ್ನು ನೀವು ಚೆಕ್ಔಟ್ ಮಾಡಿಕೊಂಡು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಸಮಸ್ಯೆ ಇದ್ದರೆ ಹತ್ತಿರದ ಕಚೇರಿಗೆ ಹೋಗಿ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದರೆ ಸರ್ಕಾರದ ಯೋಜನೆ ಎಲ್ಲರೂ ಕೂಡ ತಲುಪಬೇಕು. ಇದು ಇವತ್ತಿನ ವಿಷಯ ಸ್ನೇಹಿತರೆ. ಇದೇ ರೀತಿ ನಿಮಗೆ ಡೈಲಿ ವೀಡಿಯೋಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.